ಸರ್ಕಾರ ತಡೆ ಹಿಡಿರತಕ್ಕಂತದ್ದು ಸರಿಯಲ್ಲ ಅವರು ಏನೇ ಇರಲಿ ತನಿಖೆ ಮಾಡಲಿ ನಾವು ಬೇಡನಲ್ಲ ಅಲ್ಲಿ ಕೆಲಸ ಮಾಡತಕ್ಕಂತ ಪತ್ರಕರ್ತರಿಗೆ ಅನ್ಯಾಯ ಆಗುತ್ತೆ ಖಾಸಗಿ ಸುದ್ದಿ ವಾಹಿನಿಯನ್ನ ತಡೆಗಟ್ಟತಕ್ಕಂತದ್ದನ್ನ ತಕ್ಷಣನೇ ಸರ್ಕಾರ ತೆರವುಗೊಳಿಸಿ ಅನುಕೂಲ ಅಂತ ಅಂದ್ರೆ ಓಪನ್ ಮಾಡಲು ಅವಕಾಶ ಕೊಡಬೇಕು ಇಲ್ಲವಾದರೆ ಏನಾಗುತ್ತೆ ಅಂದ್ರೆ ಪತ್ರಕರ್ತರ ನೂರಾರು ದುಡಿತಕ್ಕಂತ ಪತ್ರಕರ್ತರಿಗೆ ಅನ್ಯಾಯ ಆಗಿ ಬೀದಿ ಬೀಳ್ತಾದರೆ ಪತ್ರಕರ್ತರ ಜೀವನನ ಕಷ್ಟ ಆಗುತ್ತೆ ಆಮೇಲೆ ಸುದ್ದಿ ವಾಹಿನಿಗಳು ಮಾಲೀಕರು ಏನಾರ ತಪ್ಪು ಏನಾರ ಇದ್ರೆ ತನಿಖೆ ಮಾಡಲಿ ನಮ್ಮದೇನ ಅಭ್ಯಂತರ ಇಲ್ಲ ಆದರೆ ತಡೆ ಹಿಡಿತಕ್ಕಂತ ಒಂದು ಕಾರ್ಯಕ್ರಮ ಏನು ಹಮ್ಮಿಕೊಂಡಿದ್ದಾರೆ ಮುಖ್ಯಮಂತ್ರಿಗಳು ಅದನ್ನ ತಕ್ಷಣನೇ ಗೃಹ ಮಂತ್ರಿಗೆ ತಿಳಿಸಿ ಬಿಡುಗಡೆಗೊಳಿಸಬೇಕು ಅಂತಕಂತ ಪ್ರಸಾರ ಮಾಡಲು ಅನುಕೂಲ ಮಾಡಿಕೊಡಬೇಕು ಅಂತ ಈ ಮೂಲಕ ನಾನು ಮನವಿ ಮಾಡಿಕೊಳ್ಳುತ್ತೇನೆ ಕಾರ್ಯನಿರತ ಪತ್ರಕರ್ತ ಸಂಘ ಜಗಳೂರು ತಾಲೂಕು ವತಿಯಿಂದ ಧನ್ಯವಾದಗಳು ಇವತ್ತು ನೇರ ನಿಷ್ಠರ ನಿರ್ದಿಷ್ಟವಾಗಿ ಪ್ರಸಾರ ಮಾಡುತ್ತಿರತಕ್ಕಂತ ಪವರ್ ಟಿವಿಯನ್ನ ಬಂದ್ ಮಾಡಿರತಕ್ಕಂತದ್ದು ದುರದೃಷ್ಟಕರ ರಾಜ್ಯಾದ್ಯಂತ ಅದರ ವರದಿಗಾರರಾಗಿ ಕೆಲಸ ಮಾಡತಕ್ಕಂತ ಅನೇಕ ಪತ್ರಕರ್ತರು ಇವತ್ತು ಬೀದಿ ಪಾಲಾಗಂತ ಪರಿಸ್ಥಿತಿ ಬಂದಿರಗಿದೆ ಯಾವುದೇ ಸರ್ಕಾರಕ್ಕೆ ಪತ್ರಿಕೆಯನ್ನು ಅಥವಾ ಮಾಧ್ಯಮಗಳನ್ನು ಅಥವಾ ಟಿವಿ ಚಾನೆಲ್ಗಳನ್ನು ಬಂದ್ ಮಾಡಿಸ್ತಕ್ಕಂಥ ಹಕ್ಕು ಯಾವ ಸರ್ಕಾರಕ್ಕೂ ಇಲ್ಲ ಆ ಸರ್ಕಾರ ಅವ್ರು ಏನನ್ನು ತಪ್ಪು ಮಾಡಿ ಮಾಧ್ಯಮದವರು ಏನೋ ತಪ್ಪು ಮಾಡಿದರೆ ಅದನ್ನು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಿ ಅವ್ರ ಮೂಲಕ ಅದನ್ನು ಬಗೆಹರಿಸ್ಕೊಳ್ಳೋವಂಥದ್ದು ಇದು ಕಾನೂನು ವ್ಯವಸ್ಥೆಯಲ್ಲಿದೆ ಆದರೆ ಅದನ್ನು ಮರೆಮಾಚಿ ಇವರು ಕಾನೂನನ್ನು ಕೈಗೆ ತಗೊಂಡು ಮಾಧ್ಯಮವನ್ನು ಹತ್ತಿಕ್ಕಂಥ ಕೆಲಸ ಮಾಡಿರ್ತಕ್ಕಂಥದ್ದು ನಾಚಿಕೆ ಗೆಡಿತನ ಅಂತ ನಾವು ನಿಷ್ಠುರವಾಗಿ ನೇರವಾಗಿ ಹೇಳೋಕ್ಕೆ ನಾನು ಇವತ್ತು ಇಷ್ಟಪಡ್ತಿದ್ದೀನಿ ಆದಷ್ಟು ಬೇಗ ಕೂಡಲೇ ಆ ಒಂದು ಪವರ್ ಟಿವಿಯನ್ನು ರಾಜ್ಯ ಸರ್ಕಾರ ಈಗೇನು ಗೃಹ ಇಲಾಖೆ ಮೂಲಕ ಬಂದ್ ಮಾಡಿದರೂ ಅದನ್ನು ಮರುಪ್ರಸಾರ ಮಾಡಲಿಕ್ಕೆ ನೇರ ಪ್ರಸಾರ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಸ್ತಾ ಇದ್ದೀನಿ ನಮಸ್ಕಾರ ಒಂದು ದೃಶ್ಯ ಮಾಧ್ಯಮವನ್ನು ಬಂದ್ ಮಾಡೋದ್ರ ಮೂಲಕ ಒಂದು ರೀತಿ ಸರ್ವಾಧಿಕಾರಿ ಧೋರಣೆಯನ್ನು ಇವತ್ತು ತಳೆದಿದೆ ನಮ್ಮ ಸಂವಿಧಾನದಲ್ಲಿ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅದು ಬಹುದೊಡ್ಡ ಒಂದು ಮೂಲಭೂತ ಹಕ್ಕು ಇಡೀ ಸಮಾಜದಲ್ಲಿ ಒಂದು ಸ್ವಸ್ಥ ಸಮಾಜಕ್ಕೆ ಒಂದು ಪ್ರಗತಿಪರ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಇರತಕ್ಕಂಥ ಒಂದು ದೇಶದಲ್ಲಿ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಭಾಳ ಪ್ರಮುಖವಾಗಿರ್ತಕ್ಕಂಥ ಒಂದು ಸಂಗತಿ ಆ ಒಂದು ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ದಮನವ ಮಾಡೋ ಮೂಲಕ ಇವತ್ತು ರಾಜ್ಯ ಸರ್ಕಾರ ಅತ್ಯಂತ ಜನವಿರೋಧಿ ಧೋರಣೆಯನ್ನು ಇವತ್ತು ತಾಳಿದೆ ಇದರಿಂದಾಗಿ ಇಡೀ ದೇಶದಲ್ಲಿ ಕಳೆದ ಕೆಲವು ವರ್ಷಗಳಲ್ಲಿ ನಡೀತಿರ್ತಕ್ಕಂಥ ಈ ಪ್ರಜಾಪ್ರಭುತ್ವ ವಿರೋಧಿ ಆ ಕೃತ್ಯಗಳ ಭಾಗವಾಗಿ ಇವತ್ತು ಇವೊಂದು ಆಗಿದೆ ಇವತ್ತು ಮುಖ್ಯಮಂತ್ರಿ ಮಗನ ಭ್ರಷ್ಟಾಚಾರದ ಪ್ರಕರಣ ಬಗ್ಗೆ ವರದಿ ಮಾಡಿದರೆ ಅದು ಒಂದು ವೇಳೆ ಸುಳ್ಳಾಗಿದ್ದರೆ ಆ ಒಂದು ಸರ್ಕಾರದ ನೇತೃತ್ವ ವಹಿಸಿರ್ತಕ್ಕಂಥ ಮುಖ್ಯಮಂತ್ರಿಗಳಾಗಿರ್ಬೋದು ಅಥವಾ ಯಾರಾಗಿರ್ಬೋದು ಒಂದು ಸೂಕ್ತವಾಗಿರ್ತಕ್ಕಂಥ ನ್ಯಾಯಾಲಯಕ್ಕೆ ಹೋಗಿ ಮಾನನಷ್ಟ ಮೊಕದ್ದಮೆ ದಾಖಲಿಸಿ ಆ ಒಂದು ನ್ಯಾಯಾಲಯದಲ್ಲಿ ಅವರು ಪ್ರಾಮಾಣಿಕರು ಅನ್ನೋದನ್ನು ರುಜುವಾತು ಪಡಿಸ್ಬೋದಾಗಿತ್ತು ಒಂದು ವೇಳೆ ಸುಳ್ಳು ವರದಿ ಮಾಡಿದರೆ ಆ ದೃಶ್ಯ ಮಾಧ್ಯಮದ ಮಾಲೀಕರ ವಿರುದ್ಧ ಶಿಕ್ಷೆಗೆ ಗುರಿ ಆಗ್ತಿದ್ರು ಅದು ಬಿಟ್ಟು ಇವರು ಕಾನೂನನ್ನೇ ನೇರವಾಗಿ ಕೈಗೆ ತೆಗೆದುಕೊಂಡು ನ್ಯಾಯಾಲಯ ಮಾಡುವಂಥ ಕೆಲಸವನ್ನು ಇವರೇ ಮಾಡಿರೋಂಥದ್ದು ಇದು ನಿಜಕ್ಕೂ ಒಂದು ಗಂಡಾಂತರಕಾರಿಯಾಗಿರ್ತಕ್ಕಂಥ ಒಂದು ಕೆಲಸ ಇಡೀ ರಾಜ್ಯದಲ್ಲಿ ಇವತ್ತು ಒಂದು ರೀತಿ ಉಳಿದ ಎಲ್ಲ ಮಾಧ್ಯಮಗಳಿಗೆ ಸರ್ಕಾರದ ವಿರುದ್ಧ ಏನೇ ವರದಿಗಳನ್ನು ಪ್ರಕಟಿಸ್ತಂತೆ ಒಂದು ರೀತಿ ಬೆದರಿಕೆ ಒಡ್ಡುವಂಥ ತಂತ್ರ ಇದು ಇಂಥ ಬೆದರಿಕೆಗಳೇ ಒಡ್ಡಂತಕ್ಕ ಒಂದು ದೊಡ್ಡ ಇತಿಹಾಸನೇ ಇದೆ ಭಾರತ ದೇಶದಲ್ಲಿ ಹಾಗಾಗಿ ಇದು ಯಾವತ್ತೂ ಕೂಡ ಅವರು ಈ ರೀತಿ ನಮ್ಮ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ದಮನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಕೂಡಲೇ ಇಡೀ ರಾಜ್ಯಾದ್ಯಂತ ಇವತ್ತು ತಾಲೂಕು ಕಾರ್ಯನಿರತ ಪತ್ರಕರ್ತ ಸಂಘ ಮತ್ತು ಬೇರೆ ಬೇರೆ ಸಂಘಟನೆಗಳಲ್ಲಿ ಪ್ರತಿಭಟನೆ ಮಾಡ್ತಿದೆ ಅದರ ಭಾಗವಾಗಿ ನಾವು ಜಗಳೂರು ತಾಲೂಕಿನಲ್ಲಿ ಇವತ್ತು ನಾವು ಪ್ರತಿಭಟನೆ ಮಾಡ್ತಿದ್ದೇವೆ ಖಂಡಿತವಾಗಲೂ ಕೂಡಲೇ ಎಚ್ಚೆತ್ತುಕೊಂಡು ಸರ್ಕಾರ ಕ್ಷಮೆಯಾಚಿಸಬೇಕು ಮೊದಲು ಮೊಟ್ಟ ಮೊದಲ ಬಾರಿಗೆ ಈ ರೀತಿ ಏನು ಪ್ರಸಾರ ಬಂದ್ ಮಾಡಿದ್ದಕ್ಕೆ ಕ್ಷಮೆಯಾಚಿಸೋದ್ರ ಮೂಲಕ ಅದು ಮರುಪ್ರಸಾರ ಮಾಡಬೇಕು ಅವರು ಅನ್ಯಾಯ ಆಗಿದ್ದರೆ ಅವರು ಕೋರ್ಟಿಗೆ ಹೋಗಿ ಮಾನನಷ್ಟು ಮೊಕದ್ದಮೆ ದಾಖಲಿಸಲಿ ಈ ರೀತಿ ಮುಂದೆ ಯಾವುದೇ ಸರ್ಕಾರಗಳು ಕೂಡ ಜನವಿರೋಧಿ ನೀತಿಯನ್ನು ತಾಳಬಾರದು ಪ್ರಜಾಪ್ರಭುತ್ವ ವಿರೋಧಿ ಒಂದು ಧೋರಣೆಯನ್ನು ತಳಿಬಾರದು ಅಂತೇಳಿ ಈ ಮೂಲಕ ನಾನಾದರೂ ಆ ಸರ್ಕಾರಗಳಲ್ಲಿ ಮನವಿ ಮಾಡಿಕೊಳ್ತೇನೆ ಮಾಧ್ಯಮವನ್ನು ಬಂದ್ ಮಾಡಿರ್ತಕ್ಕಂಥ ನಿಜಕ್ಕೂ ಕೂಡ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಶೋಭೆ ತರತಕ್ಕಂಥದ್ದಲ್ಲ ಯಡಿಯೂರಪ್ಪನವರು ಕೇವಲ ಒಂದು ಚಾನೆಲನ್ನು ನೀವು ಬಂದ್ ಮಾಡಿಸ್ಬೋದು ಆದರೆ ಜನರ ಬಾಯನ್ನು ಬಂದ್ ಮಾಡಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಈಗಾಗಲೇ ವಿಧಾನಸಭೆಯಲ್ಲಿ ಕೂಡ ನಿಮ್ಮ ಪುತ್ರರ ಭ್ರಷ್ಟಾಚಾರವನ್ನು ಇವತ್ತು ವಿಧಾನಸಭೆಯಲ್ಲಿ ಚರ್ಚೆ ಮಾಡಿದ್ದಾರೆ ಇಡೀ ರಾಜ್ಯಾದ್ಯಂತ ಜನ ವೀಕ್ಷಣೆ ಮಾಡಿದ್ದಾರೆ ಆದರೆ ನೀವು ಒಂದು ಚಾನೆಲನ್ನು ಬಂದ್ ಮಾಡಿದರೆ ಅದು ಜನರಿಗೆ ತಲುಪದೇ ಇರುತ್ತಾ ನೀವೊಬ್ಬ ಪ್ರಾಮಾಣಿಕವಾಗಿರ್ತಕ್ಕಂಥ ಮುಖ್ಯಮಂತ್ರಿ ಆದರೆ ಮೊದಲು ನಿಮ್ಮ ಪುತ್ರನನ್ನ ಹಸ್ತಕ್ಷೇಪವನ್ನು ಬಂದ್ ಮಾಡಿಸಿ ಅದಾದ ನಂತರ ನಮ್ಮ ಏನು ಪವರ್ ಟಿವಿಯದ್ದು ಏನಾದರೂ ಅದ್ರ ಬಗ್ಗೆ ನಿಮಗೆ ಏನಾದರೂ ಅವರು ಬ್ಲ್ಯಾಕ್ಮೇಲ್ ಮಾಡಿದರೆ ಆ ತನಿಖೆ ಮಾಡಿಸಿ ಕೋರ್ಟ್ ಇದೆ ಅದಕ್ಕೆ ನ್ಯಾಯ ಕೊಡ್ತಕ್ಕಂಥ ವ್ಯವಸ್ಥೆ ಇದೆ ಆದರೆ ಇವ ಒಂದು ಚಾನೆಲನ್ನು ಬಂದ್ ಮಾಡಿದ್ರೆ ಇದು ಒಂದು ವಾಕ್ ಸ್ವಾತಂತ್ರ್ಯವನ್ನು ಹತ್ತಿಕ್ತಕ್ಕಂಥ ಒಂದು ಸರ್ವಾಧಿಕಾರ ಆಡಳಿತವನ್ನು ಮಾಡ್ದಂಗಾಗುತ್ತೆ ಹಾಗಾಗಿ ಏನೀಗ ಎಲ್ಲ ಇರ್ತಕ್ಕಂಥ ಸುದ್ದಿ ಮಾಧ್ಯಮಗಳು ಆ ಪವರ್ ಟಿವಿಯ ಬೆನ್ನೆಲುಬಿಗೆ ನಿಲ್ಬೇಕಾಗ್ತದೆ ನಮ್ಮಲ್ಲೇ ಒಗ್ಗಟ್ಟಿಲ್ಲ ಅಂದರೆ ಹೀಗೆ ಒಬ್ಬೊಬ್ಬನೇ ಚಾನೆಲ್ಗಳನ್ನು ಮುಚ್ಚಿಕೊಂತ ಹೋದರೆ ಜನರ ಧ್ವನಿಯನ್ನು ಪ್ರತಿಬಿಂಬಿಸ್ತಕ್ಕವರು ಯಾರು ಇರೋದಿಲ್ಲ ಅನ್ನಂಗಾಗ್ತದೆ ಹಾಗಾಗಿ ಇಡೀ ಸುದ್ದಿ ಮಾಧ್ಯಮಗಳು ಎಲ್ಲರೂ ಕೂಡ ನಾವು ವಿನಮ್ರವಾಗಿ ಮನವಿ ಮಾಡ್ತೀವಿ ಎಲ್ಲರೂ ಕೂಡ ಒಗ್ಗಟ್ಟನ್ನು ಪ್ರದರ್ಶಿಸಿ ಅವರ ಬೆನ್ನೆಯಿಂದ ನಿಲ್ಬೇಕಾಗ್ತದೆ ಯಾವ ಸತ್ಯ ಅಂತ ಜನರಿಗೆ ತಿಳಿಸ್ಬೇಕಾಗ್ತದೆ ಇವತ್ತು ಏನು ಪವರ್ ಟಿವಿಯದ
ಸತ್ಯ ಸುಳ್ಳಿದೆಯೋ ಅಥವಾ ಪುತ್ರರು ಏನು ಮುಖ್ಯಮಂತ್ರಿಗಳ ಪುತ್ರರು ಭ್ರಷ್ಟಾಚಾರ ಮಾಡಿರೋದು ಸರಿ ಇದೆಯಾ ಅನ್ನುವಂಥದ್ದನ್ನು ನೀವು ಇವತ್ತು ತೋರಿಸಬೇಕಾಗಿದೆ. ಹಾಗಾಗಿ ಇವತ್ತು ಈ ಮುಖ್ಯಮಂತ್ರಿಗಳು ಈ ಕೂಡಲೇ ಈ ಒಂದು ಆದೇಶವನ್ನು ಹಿಂಪಡೆದು ಅವರಿಗೆ ನಿಷ್ಪಕ್ಷತ್ವವಾಗಿ ಒಂದು ವೃತ್ತಿಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ನಾವು ಈ ಮೂಲಕ ನಮ್ಮ ಜಗಳೂರು ಕಾರ್ಯನಿರತ ಪತ್ರಕರ್ತ ಸಂಘದ ವತಿಯಿಂದ ಅವರಿಗೆ ಒತ್ತಾಯ ಮಾಡ್ತಾ ಇದ್ದೀವಿ. ಧನ್ಯವಾದಗಳು. ಪವರ್ ಟಿವಿ ಏನು ಸುದ್ದಿವಾಹಿನಿ ಒಂದು ಸಂಸ್ಥೆ ಮೇಲೆ ತನ್ನ ಪ್ರಬಲ ಶಕ್ತಿಯನ್ನು ತೋರಿಸಿ ಏನೋ ಅದನ್ನು ಬಂದ್ ಮಾಡೋಕ್ಕೆ ತನ್ನ ಅಧಿಕಾರ ಪ್ರಯೋಗನ ಬಳಸಿರೋದು ನಿಜಕ್ಕೂ ಕೂಡ ವಿಪರ್ಯಾಸದ ಸಂಗತಿ. ಯಾಕಂತೇಳಿದ್ರೆ ಈ ಸಂವಿಧಾನಬದ್ಧ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಈ ಒಂದು ಶಾಸಕಾಂಗ ರೂಪಿಸಿರ್ತಕ್ಕ ಶಾಸನಗಳನ್ನು ರೂಪಿಸುವ ಒಂದು ಶಾಸನಗಳನ್ನು ಕಾರ್ಯಾಂಗಕ್ಕೆ ತಂದರೆ ಅವನ್ನ ಜನರಿಗೆ ಬಿತ್ತರಿಸಿ ಹೊರಗಿನ ಪ್ರಪಂಚಕ್ಕೆ ತೋರಿಸುವ ಒಂದು ಸುದ್ದಿವಾಹಿನಿಯ ಮೇಲೆ ಒಂದು ತನ್ನ ಒಂದು ಅಧಿಕಾರ ದರ್ಪವನ್ನು ತೋರಿಸಿ ಇವತ್ತು ವಾಹಿನಿಯನ್ನು ಮುಚ್ಚತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥ ಸರ್ಕಾರ ನಿಜಕ್ಕೂ ಕೂಡ ಖಂಡನೀಯ. ಆ ಒಂದು ವಾಹಿನಿ ಏನಾದರೂ ತಪ್ಪಿದ್ದರೆ ಸಾರ್ವಜನಿಕವಾಗಿ ಪ್ರಸ್ತುತಪಡಿಸಲಿ, ಜನತಾ ನ್ಯಾಯಾಲಯಕ್ಕೆ ಬರಲಿ, ಕೋರ್ಟಿಗೆ ಬರಲಿ, ಅದನ್ನು ಯಾವುದೇ ರೀತಿಯಿಂದ ಬಯಲು ಮಾಡಲಿ, ಬಟ್ ಆದರೆ ಅದನ್ನು ಮುಚ್ಚತಕ್ಕಂಥ ಕೆಲಸವನ್ನು ಈ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಬೆಳವಣಿಗೆ, ಒಳ್ಳೆಯ ಬೆಳವಣಿಗೆ ಅಲ್ಲ. ಮುಂದಿನ ದಿನಗಳಲ್ಲಿ ಈ ಥರ ಒಂದು ಸಮಾಜದ ಸ್ವಾಸ್ಥ್ಯ ಕಾಪಾಡ್ತಕ್ಕಂಥ ಒಂದು ಮಾಧ್ಯಮಾಂಗವನ್ನು ಹತ್ತಿಕ್ಕುವಂಥ ಯಾವುದೇ ಸರ್ಕಾರ ಆಗಿರ್ಬೋದು ಆ ಸರ್ಕಾರ ಈ ರೀತಿ ಮಾಡಬಾರ್ದು. ಈ ಸಂವಿಧಾನ ವ್ಯವಸ್ಥೆಯನ್ನು, ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಕಾಪಾಡಿಕೊಂಡು ಅದರಲ್ಲಿರ್ತಕ್ಕಂಥ ಚೌಕಟ್ಟಿನಲ್ಲಿ ಅವರು ನಡ್ಕೋಬೇಕಾಗಿತ್ತು. ಇಂಥ ಒಂದು ಧೋರಣೆಗಳು ಸರಿಯಲ್ಲ. ಆ ನಿಟ್ಟಿನಲ್ಲಿ ಏನು ಸುದ್ದಿವಾಹಿನಿ ಏನು ಮುಚ್ಚಲಿಕ್ಕೆ ಅಧಿಕಾರಿಗಳು ಮುಖ್ಯನ ಮುಚ್ಚಲಿಕ್ಕೆ ಪ್ರಯತ್ನ ಪಟ್ಟಂಥ ಏನು ಮುಖ್ಯಮಂತ್ರಿ ಯಡಿಯೂರಪ್ಪನವರು ಕೂಡಲೇ ಆ ಒಂದು ವಾಹಿನಿಗೆ ಮರು ಜೀವ ತುಂಬಿ ಪ್ರಾರಂಭ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಇಲ್ಲಿ ಒತ್ತಾಯ ಮಾಡ್ತೇನೆ. ನನ್ನ ಹೆಸರು ರಾಜಪ್ಪ ವ್ಯಾಸಕುಂಡ ಅಂತೇಳಿ, ಜಗಳೂರು ತಾಲೂಕು ಕಾರ್ಯನಿರ್ವಹಣ ಪತ್ರಕರ್ತರ ಸಂಘ, ಜಗಳೂರು. ಥ್ಯಾಂಕ್ ಯು.